ಧರ್ಮ ಅಂತ. ಸೊ ನಾವು ಅಪ್ಪು ಅವ್ರ ತುಂಬ ಫ್ಯಾನು, ಅಂದರೆ ದೊಡ್ಡ ಫ್ಯಾನು. ಮುಂಚೆಯಿಂದನೂ ನಮಗೆ ಅಪ್ಪು ಸರ್ ಏನಕ್ಕೆ ಇಷ್ಟ ಅಂತಂದರೆ ಅವ್ರ ಸರಳತೆ, ಪ್ರತಿಯೊಬ್ಬರಿಗೂ ಅವ್ರ ಹೆಲ್ಪಿಂಗ್ ನೇಚರು ತುಂಬ ಇಷ್ಟ. ಸೊ ಅದಕ್ಕೆ ಇವೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಅವರಿಲ್ಲ ಅನ್ನೋ ಒಂದು ನೋವು ತುಂಬ ಕಾಡುತ್ತೆ, ಅದು ಎಷ್ಟು ಕಾಡ್ತಾ ಇದೆ ಅಂದರೆ ನಮಗೂ ತುಂಬಾ ಬೇಜಾರಾಗ್ತಾ ಇದೆ. ಅಪ್ಪು ಸರ್ ಇಲ್ಲ ಅನ್ನೋ ಒಂದು ಅವ್ರ ಅಗಲಿಕೆನೆ ತುಂಬ ನೋವಾಗಿರೋದು. ಬಟ್ ಅದು ಬಿಟ್ಟರೆ ಈ ಜಾತ್ರೆ ನೀವೇ ನೋಡ್ತಾ ಇದ್ದೀರಾ, ಹೇಗೆ ನಡೀತಾ ಇದೆ, ಹೇಗೆಲ್ಲ ಸಂಭ್ರಮ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರು ಎಷ್ಟಿಷ್ಟ ಅಂತಂದರೆ, ಮೂವಿ ಆ್ಯಸ್ ಅ ಸ್ಟಾರ್, ಮೂವಿ ಹೀರೋ ಅಂತಲ್ಲ, ಮೂವಿ ಅಪಾರ್ಟ್ ಫ್ರಮ್ ಮೂವಿ ಅವರು ತುಂಬ ಮಾಡಿದ್ದಾರೆ. ಜನಗಳಿಗೆ ಹೆಲ್ಪ್ ಮಾಡಿರೋದಾಗಿರ್ಬೋದು, ಅವ್ರು ಮಾತಾಡೋ ವೇ, ಅವ್ರ ಪ್ರತಿಯೊಂದು ಆ್ಯಟಿಟ್ಯೂಡು ಅಷ್ಟೇ, ಅವರು ಎಷ್ಟು ಸಿಂಪಲ್ ಅಂತಂದರೆ. ಸೊ ಅದಕ್ಕೆ ಅಪ್ಪು ಸರ್ ನಮ್ಗೆ ತುಂಬ ಇಷ್ಟ. ಅವ್ರು ಹೋಗಿರೋದು ಒಂಥರ ಭಾವುಕ ಅಂದರೆ, ನಮಗೆಲ್ಲ ಅವರಿಲ್ಲ ಅನ್ನೋದು ಅಂದ್ಕೊಳಕ್ಕಾಗಲ್ಲ, ಅವ್ರು ನಮ್ಮ ಸುತ್ತಮುತ್ತಾನೆ ಇದ್ದಾರೆ. ಈ ಥರ ಎಲ್ಲ ಜಾತ್ರೆ ಎಲ್ಲ ನೋಡ್ತಾ ಇದ್ರೆ ಸೊ ತುಂಬ ಖುಷಿ ಆಗುತ್ತೆ. ಮತ್ತೆ ಅಷ್ಟೇ ಸರ್, ಅಪ್ಪು ಸರ್ಗೆ ನಾವು ಯಾವತ್ತೂ ಮೀಟ್ ಆಗೋ ಭಾಗ್ಯನೇ ಸಿಗಲಿಲ್ಲ ಸರ್, ಸಾರಿ. ಅದಕ್ಕೆ ಅವ್ರು ಯಾವಾಗೂ ಇಲ್ಲೇ ನಮ್ಮ ಹೃದಯದಲ್ಲಿ ಇರ್ತಾರೆ, ಅವ್ರು ಮೀಟ್ ಆಗೋ ಇದು ಇಲ್ಲ, ಭಾಗ್ಯ ಸಿಗಲಿಲ್ಲ ನಮಗೆ. ಆ್ಯಕ್ಚುಲಿ ನಮ್ದು ರಾಯಚೂರು, ನಾವಿಲ್ಲಿ ಬಂದು ಸ್ವಲ್ಪ ದಿನ ಆಯ್ತಷ್ಟೇ. ಸೊ ನೋಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಅಷ್ಟೇ ಸರ್. ಮತ್ತೆ ಸರ್ ಅವ್ರದ್ದು ಸರಳತೆ, ಯಾರನ್ನೇ ಇರಲಿ ಅವರು ಕಲ್ಮಶದಿಂದ ಏನೂ ಮಾತಾಡ್ಸಲ್ಲ, ಗಟ್ಟಿಯಾಗ್ತ. ಅವರು ಅವ್ರ ಅಪ್ಪಗೆ ಇರ್ಬೋದು, ಅವ್ರು ಏನೇ ಲೈಕ್ ಅವರು ಇದು ಮಾಡ್ತಾರಲ್ಲ, ಹಗ್ ಮಾಡೋದು ಇರಲಿ, ಪ್ರತಿಯೊಬ್ರಿಗೂ ಎಷ್ಟು ಚೆನ್ನಾಗಿ ಇಷ್ಟಪಟ್ಬಿಟ್ಟು ಮಾತಾಡಿಸ್ತಾರೆ. ಅವ್ರು ಹಂಗೆ ಇದು ಯಾವ ಥರ ಅಂದರೆ ದಾನ ಮಾಡ್ತಾರಲ್ಲ, ಅವ್ರು ಹೇಳ್ಕೊಳ್ಳಲ್ಲ ಅವರು, ಅದೊಂದು ತುಂಬ ಇಷ್ಟ ಆಗುತ್ತೆ ನಮಗೆ. ಬಲಗೈಗೆ ಮಾಡಿರೋ ಕೆಲಸ ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ, ಅದು ತುಂಬ ಇಷ್ಟ ಆಗುತ್ತೆ ಆ ಥರ. ಓಕೆ, ಥ್ಯಾಂಕ್ ಯು ಸರ್. ಮೂವಿ ಎಲ್ಲರೂ ನೋಡಿ, ಆ್ಯಸ್ ಅ ಮೂವಿ ಅಂತ ತಿಳ್ಕೊಬೇಡಿ. ಅಪ್ಪು ಸರ್ನ ಇಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ಲಾಸ್ಟ್ ಟೈಮ್ ನೋ, ಸೊ ಇದೊಂದು ಪುಣ್ಯ ಎಲ್ಲರೂ ಪಡ್ಕೋಬೇಕು ಅಂತ ನನ್ನದೊಂದು ಅನಿಸಿಕೆ ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್ ಈ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ, ತುಂಬ ಧನ್ಯವಾದಗಳು. ಆ್ಯಕ್ಚುಲಿ ಫಿಲಮು ಆ್ಯಕ್ಚುಲಿ ಈ ಥರ ದೊಡ್ಡ ಸ್ಕ್ರೀನಲ್ಲಿ ನೋಡಿಕೊಂಡು ಬರೀ ಟಿ ವಿಲೇ ನೋಡಬೇಕು ಅಂತ ಸೀಮಿತ ಆಗಬೇಡಿ. ದೊಡ್ಡ ಸ್ಕ್ರೀನಲ್ಲಿ ನೋಡ್ಬಿಟ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡ್ಬಿಟ್ಟು ಅವ್ರನ್ನ ಒಂದು ಮನಸ್ಸಲ್ಲಿ ಅವ್ರನ್ನ ಅಜರಾಮಾರವಾಗಿ ಇಟ್ಕೊಳ್ಳಿ. ಏನಕ್ಕಂದರೆ ಪ್ರತಿಯೊಬ್ಬರು ಅವ್ರನ್ನ ಗುಣ ನೋಡನ್ನ ನಾವು ಕಲಿಬೇಕು. ಆ್ಯಕ್ಚುಲಿ ಪ್ರತಿಯೊಬ್ಬರು ಕೂಡ ಆ್ಯಕ್ಚುಲಿ ನಾವು ಇವತ್ತು ಏನು ಮಾಡಿದ್ದೀವಿ ಅಂತ ಅದನ್ನು ಅವರು ಹೇಳ್ಕೊಟ್ಟಿದ್ದಾರೆ. ಮುಂದಿನ ಪೀಳಿಗೆಗಳು ಹೆಂಗಿರಬೇಕು ಅನ್ನೋದನ್ನ ಅವ್ರು ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನಕ್ಕಂದರೆ ಪ್ರತಿಯೊಬ್ಬ ವ್ಯಕ್ತಿತ್ವನು ದೊಡ್ಡ ದೊಡ್ಡವರು ಸ್ಟಾರ್ಗಳಾಗಿದ್ದಾರೆ, ಅವರು ಕೂಡ ಅವ್ರಿಗೂ ಕೂಡ ಒಂದು ಇದಾಗಬೇಕು ಅಂತ ಅವರು ಹೇಳ್ಕೊಟ್ಟಿರೋದ್ರಲ್ಲಿ ಅದೇ ದೊಡ್ಡ ಎರಡು ಮಾತಿಲ್ಲ. ಅದು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್.